ಹಬ್ಬಕ್ಕೆ ಖಾರ ಸಂಡಿಗೆ ಕೇಳ್ತಿದ್ರಲ್ವಾ, ಮಾಡಿದ್ದೀನಿ ನೋಡಿ. ಅಷ್ಟು ಸಣ್ಣ ಸಂಡಿಗೆ ಹಾಕಿದರೆ ಇಷ್ಟು ದೊಡ್ಡದಾಗ್ಬಿಡುತ್ತೆ ನೋಡಿ. ಅದಕ್ಕೋಸ್ಕರ ನಾನು ಒಂದೇ ಒಂದು ಲೋಟ ತಗೊಂಡಿರೋ ಸಬ್ಬಕ್ಕಿ, ಇಷ್ಟು ಸಣ್ಣ ಲೋಟದಲ್ಲಿ ಇದು ನೆನೆದ ಮೇಲೆ ತ್ರಿಬಲ್ ಅಷ್ಟು ಆಗುತ್ತೆ. ಅದು ಮುಳುಗೋವರೆಗೂ ನೀರು ಹಾಕ್ಬಿಟ್ಟು ನೆನೆಸಿಟ್ಬಿಡಿ. ಬೆಳಗ್ಗೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕು ಖಾರದ ಪುಡಿ ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಈ ಥರ ತರ್ತರಿಯಾಗಿ ಆಗೋದಿದು. ಈ ಥರ ರುಬ್ಬಿಟ್ಕೊಂಡು ಒಂದು ಲೋಟ ಸಬ್ಬಕ್ಕಿ ತಾನೇ ನೆನೆಸಿರೋದು ಬಿಟ್ಬಿಟ್ಟು 8 ಲೋಟ ನೀರು ಹಾಕಿ. ನೆನೆಸಿರೋದು ಬಿಟ್ಬಿಡ್ಬೇಕು, ಲೆಕ್ಕ ತಗೋಬೇಡಿ. ಇವಾಗ 8 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಉಂಡೆ ಎಲ್ದಿರ ಕಲಸ್ಕೋಬೇಕು. ಇದೇ ಲೋಟದಲ್ಲಿ ನೋಡಿ 8 ಲೋಟ ನೀರು ಹಾಕಿದ್ದೀನಿ. ನೀವೇನಾದ್ರೂ ರಾತ್ರಿನೇ ಮಾಡಿಟ್ಕೊಳ್ಳೋದಾದರೆ ಇನ್ನೊಂದು ಅರ್ಧ ಲೋಟ ನೀರು ಹೆಚ್ಚಿಗೆ ಹಾಕ್ಬಿಟ್ಟು ಮಾಡಿಟ್ಕೊಂಬಿಡಿ. ಇದು ಸ್ಟವ್ ಮೇಲೆ ಬಟ್ಲಿಟ್ಬಿಟ್ಟು ಹಿಂಗೆ ಕಲಸ್ತಾನೇ ಇರಬೇಕು, ಬಿಡಲೇಬಾರ್ದು. ಕಲ್ಲರ್ ಹೆಂಗೆ ಬಿಟ್ಕೊಳ್ಳುತ್ತೆ ನೋಡಿ, ರೆಡ್ ಚಿಲ್ಲಿ ಪೌಡ್ರದ್ದು ಸ್ವಲ್ಪ ಒಂದು 1/4 ಸ್ಪೂನ್ ಅಷ್ಟು ಹಾಕಿದ್ದೀನಿ, ಅದೇ ಅಷ್ಟು ಕಲ್ಲರ್ ಬಂದಿದೆ. ಇದಕ್ಕೆ ನಾನು ಕೊತ್ತಂಬರಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಸಂಡಿಗೆ ಹಾಕ್ಲಿಕ್ಕೆ, ಅದು ಸ್ವಲ್ಪ ಹಾಕಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ನೋಡಿ. ಈ ಥರ ಕವರ್ ಒಂದು ರೆಡಿ ಮಾಡ್ಕೊಂಬಿಟ್ಟು ಚಾಪೆ ಹಾಸ್ಬಿಟ್ಟು ಹಾಕ್ತಿ. ಡೈರೆಕ್ಟು ಇದ್ರ ನೆಲದ ಮೇಲೆ ಹಾಕಿದರೆ ಹಬೆ ಬಂದುಬಿಡುತ್ತೆ, ಚಾಪೆ ಮೇಲೆ ಹಾಸಿದ್ರೆ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹಾಕ್ಬಿಟ್ಟು ನೋಡಿ, ಇವಾಗ ನಾನು ಹಪ್ಪಳ ಥರ ಹಾಕ್ತೀನಿ ಒಂದು ಸ್ವಲ್ಪ ದೊಡ್ಡದಾಗಿ, ಅದು ಹಪ್ಪಳ ಥರ ಆಗುತ್ತೆ. ಬೇಕಾದ್ರೆ ಹೆಂಗೂ ಹಾಕ್ಕೋಬೋದು, ಆದರೆ ಸಂಡಿಗೆನೂ ಎಲ್ಲ ಒಂದೇ ರುಚಿನೇ, ಹೆಂಗೆ ಬೇಕೋ ಹಾಕ್ಕೊಳ್ಳಿ. ಎಲ್ಲನೂ ಈ ಥರ ಹಾಕ್ಕೊಂಬಿಡ್ಬೇಕು. ನೀವು ಬಿಸಿ ಬಿಸಿ ಕವರ್ ಮೇಲೆ ಹಾಕಲ್ಲ ಅನ್ನೋದಾದರೆ ರಾತ್ರಿ ಮಾಡಿಟ್ಕೊಳ್ಳಿ. ಆವಾಗ ಹೇಳ್ದೆ ಅಲ್ವಾ, ಒಂದು 1/2 ಲೋಟ ಹೆಚ್ಚಿಗೆ ನೀರು ಹಾಕ್ಬಿಟ್ಟು ಮಾಡಿ ಮುಚ್ಚಿಟ್ಕೊಳ್ಳಿ. ನಾ ಬೆಳಿಗ್ಗೆ ಗೆದ್ದ ತಕ್ಷಣ ಇಟ್ಬಿಡ್ಬೋದು. ಬೇಗ ಇಟ್ಟರೆ ಒಂದು 7 ಗಂಟೆ ಹಂಗೆ ಸಂಜೆ ಒಳಗೆ ಎಲ್ಲ ಗ್ಲಾಸ್ ಪೀಸ್ಗಳಂಗೆ ಆಗಿಬಿಟ್ಟಿರುತ್ತೆ. ನಾನು ಇಷ್ಟು ಒಂದು 1/2 ಗಂಟೆ ಬಿಟ್ಟು ಒಂದು ಲೇಯರ್ ಹಂಗೆ ಬರುತ್ತೆ, ಅವಾಗ ಬಟ್ಟೆ ಮುಚ್ಚಿಟ್ಬಿಡ್ತೀನಿ ತೆಳುವುದು ಸೀರೆ ನೋಡಿ ಎಷ್ಟು ಚೆನ್ನಾಗಾಗುತ್ತೋ. ಸಾಯಂಕಾಲಕ್ಕೆ ಬಿಟ್ಕೊಂಡಾಗ ಎಲ್ಲ ತೆಗೆದುಬಿಟ್ಟು ನಾವು ಮಾರನೇ ದಿವಸ ಬಿಸಿಲಿಗೆ ಹಾಕ್ಕೊಂಡು ಒಣಗಾಕ್ಕೊಂಬಿಟ್ರೆ ಡಬ್ಬಾಗ ತುಂಬಿಟ್ಕೊಂಡ್ರೆ ವರ್ಷ ಉದ್ದ ಏನೂ ಆಗಲ್ಲ, ಕೆಡೋದೇ ಇಲ್ಲ. ಇನ್ನು ನೋಡಿ ಎಷ್ಟು ಸಣ್ಣದ್ದು ಹಾಕಿದರೆ ಎಷ್ಟು ದೊಡ್ಡ ದೊಡ್ಡದಾಗಿ ಅಳ್ಕೊಳ್ಳುತ್ತೆ ಸಂಡಿಗೆ. ಇದು ಒಂದು ತಿನ್ನೋಕೆ ಸ್ಟಾರ್ಟ್ ಮಾಡಿದರೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ರುಚಿ ಇರುತ್ತೆ. ನಾನು ಯಾವಾಗೂ ಬರೀ ಬಿಳಿದೆ ಮಾಡ್ತಾ ಇದ್ದಿದ್ದು, ಈ ಇದಕ್ಕೆ ಖಾರ ಸೆಟ್ ಆಗ್ತಾ ಇರಲಿಲ್ಲ, ಆದರೂ ಹಾಕಿದ್ದೀನಿ ನೋಡಿ. ಆ ವೆಯ್ಟ್ದಷ್ಟು ರುಚಿ ಯಾವುದು ಬರಲ್ಲ ಬಿಡಿ. ಖಾರ ಹಾಕಿದ್ರೂ ಓಕೆ, ಹಾಕ್ಕೊಳ್ಳಿ. ಖಾರ ತೋರಿಸಿ ಅಂತ ಇದ್ದರು, ಅದಕ್ಕೆ ಸ್ವಲ್ಪ ಮಾಡಿ ತೋರಿಸಿದ್ರು. ಇದಕ್ಕೆ ಚಿಲ್ಲಿ ಪೌಡ್ರೆ ಅಂತಿಲ್ಲ, ಹಸಿಮೆಣ್ಸಿನ್ಕಾಯಿ ಖಾರ ಬೇಕಾದ್ರೂ ಹಾಕ್ಕೋಬೋದು. ಒಣಗೋಗುತ್ತಲ್ಲ, ಏನಾಗೋದಿಲ್ಲ, ಕೆಡೋದು ಇಲ್ಲ, ಏನಿಲ್ಲ. ಹಪ್ಪಳ ಥರ ಮಾಡಿದ್ದೀನಿ ನೋಡಿ, ಅದು ಅಷ್ಟು ದೊಡ್ಡದಾಗಿರೋದು. ಎಲ್ಲ ರುಚಿ ಒಂದೇ ಬಿಡಿ, ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡಿ ಎಷ್ಟು ಕ್ರಿಸ್ಪಿ ಆಗೋಗುತ್ತೆ, ಒಂದು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರೆ ತಿಂತಾನೇ ಇರಬೇಕು ನೋಡಿ. ಇದು ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಯ್ತಾದರೆ ಲೈಕ್ ಶೇರ್ ಫಾಲೋ.